श्री राम, जय श्री राम। ಚಿರಂಜೀವಿ ಹನುಮ ಹುಟ್ಟಿದ ಸ್ಥಳಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಟಿವಿಯಲ್ಲಿ ಬರ್ತೀವಿ ಅಂಕಲ್. ನೀವು ಸರ್ಚ್ ಮಾಡಿದ್ರೆ ಬರ್ತೀವಿ. ಯಾವೂರು ನಿಮ್ದು? ಕೊಪ್ಪಳನ? ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ನಾವು ಇವಾಗ ಅಂಜನಾದ್ರಿ ಹಿಲ್ಸ್ ಬಂದಿದ್ದೀವಿ. ಇವತ್ತು ನಾವು ಬಂದಿರೋದು ಅಂಜನಾದ್ರಿ ಬೆಟ್ಟ, ಹನುಮ ಹುಟ್ಟಿದ ಜನ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಗಂಗಾವತಿ ಗ್ರಾಮೀಣ, ಇಲ್ಲಿಂದ ಟ್ರೆಕ್ಕಿಂಗ್ ಶುರು. ಕೊಪ್ಪಳ ಜಿಲ್ಲೆಯಲ್ಲಿದೆ ಇದು. ಹೇಳ್ಬೇಕಂದ್ರೆ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಶುರು ಆಗ್ತದೆ. ಮಗ ಹೇಗಿದೆ ವೈಬ್? ವೈಬ್ ಹೇಗಿದೆ? ಪೂರ್ತಿ ಅಂಗಡಿಗಳು ಇಲ್ಲಿಂದ ಶುರು ಆಗ್ತದೆ. ತಾರಿ ಪುಟ್ಟಕ್ಕೂ ಸಣ್ಣ ಪುಟ್ಟ ಎಳ್ನೀರುಗಳು ಅದು ಇದು. ಟೈಗರ್ ನೋಡಿದ್ಯಾ? ಇಲ್ಲ. ಯಾವುದು ನಾಯಿ ಕಚ್ಚಿದ್ರೆ ಬರುತ್ತೆ ಬಾಯಿಗೆ? ಬಾ ನಾಯ. ಟೈಗರ್ ತರ ಇದೆ, ಟೈಗರ್ ಬಣ್ಣ ಬಣ್ಣ ಚೇಂಜ್ ಆಗಿಬಿಟ್ಟಿದೆ. ಆಂಜನೇಯ ಸ್ವಾಮಿ ದೇವಸ್ಥಾನ, ಅಂಜನಾದ್ರಿ ಬೆಟ್ಟ, ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಜೈ ಬಜರಂಗ ಬಲಿ, ಜೈ ಶ್ರೀರಾಮ್. ಕಾಲಿಗೆ ನೀರು ಹಾಕೊಂಡು ಹತ್ಬಿಡೋಣ ಬೆಟ್ಟ. ಇಟ್ಕೊಳ್ಳಿ ಆಂಟಿ, ನೀರೇ ಬರ್ತೀರಾ? ಸೊ ಇಲ್ಲಿ ಒಂದು ದೇವಾಲಯ ಇದೆ, ಅದು ಬಿಟ್ಟರೆ ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿಕೊಂಡು ಮಗಲ್ ಹೋದ ಫೋನ ರೈಟ್. ಜೈ ಶ್ರೀರಾಮ್. ಸಮಯ ಕಪ್ಪಡಪ್ಪ. ಏ ಏ ಮೆಲ್ಲ ಮೆಲ್ಲ. ಜೈ ಜೈ ಶ್ರೀರಾಮ್. ನೋಡು ಸಣ್ಣ ಮಕ್ಕಳು ಹೇಳ್ತಿದ್ದಾರೆ. ಸೊ ಇಲ್ಲಿಂದ ಹೀಗೆ ಹತ್ಕೊಂಡು ಮುಂದೆ ಹೋಗ್ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಇಲ್ಲಿ ವಯಸ್ಸಾದವರಿಗೆ ದೊಡ್ಡ ಸಣ್ಣವರಿಗೆಲ್ಲ ನಡೆಯೋಕ್ಕೆ ತುಂಬ ವ್ಯವಸ್ಥೆಗಳು ಚೆನ್ನಾಗಿದೆ, ಆರಾಮಾಗಿ ನಡಿಬೋದು. ಹೇಗಿದೆ ವೈಬ್? ಚೆನ್ನಾಗಿದೆಯಾ? ಟಿವಿ ಅವ್ರ ಅಂಕಲ್, ಇದು ಯೂಟ್ಯೂಬ್ ಅಂತ ಹೇಳ್ತಾರೆ. ಟಿವಿಯಲ್ಲಿ ಬರ್ತೀವಿ ಅಂಕಲ್. ನೀವು ಸರ್ಚ್ ಮಾಡಿದ್ರೆ ಬರ್ತೀವಿ. ಯಾವೂರು ನಿಮ್ದು? ಕೊಪ್ಪಳನ? ರೋಣ ಅಂದ್ರೆ ಗದಗನ? ರೋಣ ಅಂದ್ರೆ ಬಿಸಿಲು ಜಾಸ್ತಿ ಅಲ್ಲ ಅಲ್ಲಿ? ಬಿಸಿಲಿಲ್ಲ ನಿಮಗೆ? ಅಭ್ಯಾಸ ಬಿಡಿದೆ ಬಿಡಿ. ಅದೇ 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 ಅಲ್ಲ, ಎಲ್ಲೋ ಬುಕ್ಕಲ್ಲಿ ಓದಿದ್ದೆ ರೋಣ ಅಲ್ಲಿ ಏನೋ ಜಾಸ್ತಿ ಇದೆ ಅಂತ. ಬಿಸಿಲ ಏನು ಗೊತ್ತಿಲ್ಲ. ಓಕೆ ಓಕೆ. ಇದು ಇದು ಕೊಪ್ಪಳ ಅಲ್ಲ ಅಂಕಲ್? ಕೊಪ್ಪಳ ಇದು ಕೊಪ್ಪಳ ಅಲ್ಲ ಕೊಪ್ಪಳ ಜಿಲ್ಲೆ. ನಮಗೆ ಇಲ್ಲಿ ಮೇಲ್ಗಡೆ ಹೋದ್ರೆ ಅಂಜನಮ್ಮ ಸ್ವಾಮಿ ದೇವಾಲಯ ಇದೆ, ಮತ್ತೆ ಆಂಜನೇಯ ಸ್ವಾಮಿ ದೇವಾಲಯ ಇದೆ. ಪುಟ್ಟ 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 ಸರಿ. ನಡೆಯೋರಿಗೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ, ವಯಸ್ಸಾದವರಿಗೆ ಸಣ್ಣವರಿಗೆ ಕೂಡ. ಏನು ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ. ನಮಗೆ ಇದು ಕೂಡ ತುಂಗಾಭದ್ರಾ ನದಿಯ ದಡದ ಸಮೀಪದಲ್ಲಿ ಇದು ಕೂಡ ಈ ಕ್ಷೇತ್ರ ಕೂಡ ಸಿಗ್ತದೆ. ಹಾಗಾಗಿ ಹಂಪಿ ಮತ್ತು ಈ ಕೊಪ್ಪಳ ಜಿಲ್ಲೆ ಎಲ್ಲ ಕೂಡ ತುಂಗಾಭದ್ರಾ ಕ್ಷೇತ್ರದಲ್ಲೇ ಬರ್ತದೆ. ಕೇವಲ ಬಂಡೆಕಲ್ಲು ಮಾತ್ರ ಅಲ್ಲದೆ ನಮಗೆ ಇಲ್ಲಿ ಫಲವತ್ತಾದ ಭೂಮಿ ಕೂಡ ಇದೆ, ಮತ್ತು ತುಂಗಾಭದ್ರಾ ನದಿ ಕೂಡ ಇದೆ. ಹಾಗಾಗಿ ಹೋಗ್ತಾ ಹೋಗ್ತಾ ಮೇಲೆ ಹೋದಂಗೆ ಒಂದು ಒಳ್ಳೊಳ್ಳೆ ವ್ಯೂ ಅಂತೂ ಸಿಗುತ್ತೆ. ಅಲ್ಲಿಗಂಟ ಹೋಗ್ಬೇಕು. ಆ ಬೆಟ್ಟದಲ್ಲಿ ನಮಗೆ ಆಂಜನೇಯ ಸ್ವಾಮಿದು ಮುಖ ಕಾಣುತ್ತೆ. ಹಾಗಾಗಿ ಪುರಾತನ ಕುರುಗಳ ಪ್ರಕಾರ ಅಂಜನಾದ್ರಿಯ ಬೆಟ್ಟ ಅಂತ ನಂಬಿಕೆ ಇದೆ. ಓ ದಾರಿ ಸ್ವಲ್ಪ ಕಿರಿದಾಗಿದೆ, ತೊಂದರೆ ಇಲ್ಲ. ದಾರಿ ಸ್ವಲ್ಪ ಕಿರಿದಾಗಿದೆ, ಆದರೂ
ಏನು ಸ್ಲಿಪ್ ಆಗಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ಬೋದು. ವಯಸ್ಸಾದರೆ ಬರ್ತೀರ, ಆರಾಮಾಗಿ ಬರ್ತೀರ. ಇನ್ನು 500, ಇಲ್ಲಿಗೆ 575 ಸ್ಟೆಪ್ ಆಗಿದೆ. ಕೆಳಗಡೆ ತುಂಗಭದ್ರ ನದಿ ಕಾಣ್ತಾ ಇದೆ, ಪೂರ್ತಿ ಫಲವತ್ತಾದ ಭೂಮಿ ಕಾಣ್ತಿದೆ. ಆ ಬೆಟ್ಟದಲ್ಲಿ ಆಂಜನೇಯ ಸ್ವಾಮಿ ಮುಖ ಕಾಣ್ತಿದೆ. ಇನ್ನು ಸ್ವಲ್ಪ ಇದೆ ಗುರು, ಸ್ವಲ್ಪ ಇದೆ, ಒಂದು 50 ಸ್ಟೆಪ್ಸ್ ಇರ್ಬೋದು ಅಷ್ಟೆ. ಈಗ ನೀವು ಬರ್ತೀರಾ, ನೀವು ಅಕ್ಕ ಎಲ್ಲ ಬರ್ತೀರಾ? ಇಲ್ಲ, ಇದ್ರನ್ನ ತಿರುಗಿಸ್ಕೊಳ್ತೀನಿ ಅಷ್ಟೇ. ಇನ್ನೇನು ಅಲ್ಗಂಡು ಹೋಗ್ಬಿಟ್ರೆ ಮುಗೀತು. ಅಲ್ಲಿ ಇಟ್ಕೊಂಡು ಹೋಗ್ತೀನಿ ನಮ್ಮ ಕ್ಯಾಮ್ರಾ. ಇನ್ಯಾವ್ರು ಕೊಪ್ಪಳನ? ಕೊಪ್ಪಳ, ಕೊಪ್ಪಳನ ಅಂದ್ರೆ ಇಲ್ಲೇ ಇರೋದಾ? ಓಕೆ, ಫಸ್ಟ್ ನಿಮ್ಮ ಸ್ಕೂಲ್ ಅವ್ರಿಗೆ ಹಾಕ್ಬಿಡು, ಕಾಲೇಜ್ ಅವ್ರಿಗೆ. ಶಿವರಾಜ, ನೆಟ್ವರ್ಕ್ ಇದೆಯಾ ಅಲ್ಲಿ? ಕೊಪ್ಪಳದ ಸಬ್ಸ್ಕ್ರೈಬರ್ ಹನುಮ ಹುಟ್ಟಿದ ಜನ್ಮಸ್ಥಳದ ಟಾಪ್ ವ್ಯೂ ಅಲ್ಲಿದ್ದೀವಿ. ಸೊ ಮೇಲ್ಗಡೆಯಿಂದ ಹೆಂಗೆ ಕಾಣುತ್ತೆ ಅಂದರೆ, ಸೊ ಹೆಂಗೆ ಕಾಣುತ್ತೆ, ಓ ಓ ಓ ಓ, ಹಂಪಿ ಫುಲ್ ಕವರ್ ಮಾಡ್ಬೋದು. ಮಂಗಗಳಿದೆ, ಸ್ವಲ್ಪ ಡೇಂಜರ್ ಮಾರಯ್ಯ. ಊಟ ಮಾಡ್ತಿದ್ದಾರೆ, ಎಲ್ಲ ಊಟ ಮಾಡ್ತಿದ್ದಾರೆ ಇವರು. ಬೆಟ್ಟದ ಮೇಲೆ ಬಂದು ಎಲ್ಲ ಊಟ ಮಾಡ್ತಿದ್ದಾರೆ. ನನಗೂ ಬೇರೆ ಬೇಜನ್ ಹೊಟ್ಟೆ ಸಿದ್ದಿದೆ. ಬೆಟ್ಟ ಮೇಲ್ಗಡೆಯಿಂದ ಟಾಪ್ ವ್ಯೂ ಈ ಥರ ಕಾಣ್ತದೆ, ಓಕೆನಾ? ಸೊ ಇಲ್ಲಿಂದ ನೋಡಿದ್ರೆ ನಮಗೆ ಹಂಪಿದು ಕ್ಷೇತ್ರ ಕೂಡ ಕಾಣ್ತದೆ, ತುಂಗಭದ್ರಾ ನದಿ ಕೂಡ ಇದೆ. ಏನು ಏನು ಸರ್? ನಂದು ಎನ್ ರೂಟ್ ಕರ್ನಾಟಕ ಅಂತ ಹೇಳಿದೆ. ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆ ಅಣ್ಣ, ಥ್ಯಾಂಕ್ಸ್. ಇದೇ ಅವ್ರು ಕೊಪ್ಪಳನಾ? ಸುಮ್ಮನೆ ನಮ್ಮದು ಕೊಡಗು ಜಿಲ್ಲೆ ಮಡಿಕೇರಿ. ಏನ್ ಗಾಳಿ ಗುರು, ಜೈ ಶ್ರೀರಾಮ್. ಎಲ್ಲ ಕೊಪ್ಪಳ, ಎಲ್ಲ ಕೊಪ್ಪಳನ, ರಾಯಚೂರ, ನಮ್ಮದು ಕೊಡಗು ಜಿಲ್ಲೆ. ಎಲ್ಲ ಕಲ್ಲಿನ ಮೇಲೆಲ್ಲ ಹನುಮಾನ್ ಚಿತ್ರ ಬಿಡಿಸಿದ್ದಾರೆ. ಇಲ್ಲಿಂದ ಟೆಂಪಲ್ಗೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬರೋಣ. ಒಳಗಡೆ ತೆಗಿಕ್ಕಿದೆ ಗೊತ್ತಿಲ್ಲ, ಬಟ್ ನೋಡೋಣ, ಟ್ರೈ ಮಾಡೋಣ ಗುರು. ಇಲ್ಗಂಡ ಬಂದಿದ್ದೀವಿ, ವ್ಯೂ ನೋಡ್ರಿ, ಅಬ್ಬಾಬಾಬಾ, ಸ್ವರ್ಗ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ದೇವಾಲಯದ ಒಳಗಡೆ ಹೋಗ್ತಾ ಇದ್ದೀನಿ, ಅಲ್ಲಿ ನೋಡಿ ಕಾಣ್ತಿದ್ದೆ ಅಲ್ಲ, ತುಂಬಾನೇ ಚೆನ್ನಾಗಿದೆ ಗುರು. ಏನ್ ಪವರ್ಫುಲ್ ಕ್ಷೇತ್ರ ಅಂದ್ರೆ, ನನ್ನ ವಾಯ್ಸೇ ಕೇಳಿಸ್ತಿಲ್ಲ ಮೇಬಿ ನಿಮಗೆ. ಜೈ 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 ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಚಿರಂಜೀವಿ. ಹನುಮ ಹುಟ್ಟಿದ ಸ್ಥಳಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲ ಇಲ್ಲಿಂದ್ರೆ ಕೈ ಮಾಕೋಬೇಡಿ, ಯಾರು ಬರ್ತಿರಲ್ಲ ಗೊತ್ತಿಲ್ಲ. ಅಲ್ಲಿ ಕಾಣಿಸ್ತಿದ್ದಲ್ಲ ಅದೇನಂದ್ರೆ, ರಾಮ ಸೇತುವೆ ಕಟ್ತಿದ್ರಲ್ಲ ಆ ಟೈಮಲ್ಲಿ ಆಂಜನೇಯ ಕಲ್ಲನ್ನು ತಗೊಂಡು ಬಂದು ಹಾಕ್ತಾ ಇದ್ರಲ್ಲ ಸಮುದ್ರಕ್ಕೆ, ರಾಮ ಸೇತುವೆಯಲ್ಲಿ ಬಳಕೆಯಾದ ಆಂಜನೇಯ ಬಳಸಿರುವ ಕಲ್ಲು, ಅದು ತೇಲುತ್ತಿರುವ ಕಲ್ಲು, ನೀರಲ್ಲಿ ತೇಲುತ್ತಿರುವ ಕಲ್ಲು. ಬಂದಲ್ಲು ಇಲ್ಲಿದೆ ಅಲ್ಲ, ಯಾರು ನಮಗ ಒಳ್ಳೆ ಹೊಟ್ಟೆ ಹಸಿದೆ ಗುರು, ಚೆನ್ನಾಗಿ ಊಟ ಮಾಡಿ ಕೂತ್ಕೊಬಿಡೋಣ. ಫೈನಲಾಗಿ ಊಟ ಗೀಟ ಎಲ್ಲ ಆಯಿತು, ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ, ಮಳೆ ಬರ್ತಾ ಇದೆ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ತುಂಬ ಇಷ್ಟ ಶೇರ್ ಮಾಡಿ, ಕನ್ನಡಿಗನ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್, ಬೈ ಬೈ, ಸಿಗೋಣ. ವಿಡಿಯೋ ಎಲ್ಲ ಮುಗೀತು, ವಿಡಿಯೋ ಎಲ್ಲ ಮುಗಿದು, ಇವಾಗ ನಮ್ಮ ಹಂಪಿ ಸೀರೀಸ್ ಎಲ್ಲ ಮುಗೀತು, ಇವಾಗ ರಿಟರ್ನ್ ಟು ಹೈದರಾಬಾದ್ ಹೋಗ್ತಾ ಇದ್ದೀವಿ.
ಫೈನಲ್ ಆಗಿ ಅಣ್ಣನ ಕಡೆಯಿಂದ ಒಂದು ಕಬ್ಬಿನ ಜ್ಯೂಸ್. ಅಣ್ಣ ಕೊಪ್ಪಳ ಅಲ್ಲ ನಿಮ್ದು? ಕೊಪ್ಪಳ ಕೊಪ್ಪಳ. ಯಾರೇ ಬಂದರೂ ಕೂಡ ಅಂಜನಾದ್ರಿ ಬೆಟ್ಟದ ಕೆಳಗಡೆ ಅಲ್ಲಿ ತೆಂಗಿನಕಾಯಿ ಹೊಡಿತಿರ್ತಾರೆ, ಇಲ್ಲಿ ಕಬ್ಬಿನಲ್ಲಿ ಕುಡಿದು ಹೋಗ್ಬಿಡಿ ಎಂಟ್ರೆನ್ಸ್ ಅಲ್ಲಿ. ಥ್ಯಾಂಕ್ಸ್ ಅಣ್ಣ. ಅಣ್ಣ ನೋಡಿ ಎಕ್ಸ್ಟ್ರಾ ಕೂಡ ಹಾಕ್ತಾರೆ, ಏನು ತಲೆಬಿಸಿ ಎಲ್ಲ ಮಾಡಲ್ಲ. ಪಾಪ ಮಾರಾಯ. ಥ್ಯಾಂಕ್ಸ್ ಅಣ್ಣ.